ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಒಂದೇ ಒಂದು ಒಂದೇ ಒಂದು ಚಾಕ್ಲೇಟ್ ಕೂಡ ಕೊಟ್ಟಿಲ್ಲ ಮಿಂಚುಗೆ. ನನಗೆ ಆಸೆ ತೋರಿಸಿ ಮಣ್ಣು ಮುಗಿಸ್ಬಿಟ್ರು ತ್ರಿಶಾಲಾ ದೇವಿ ಅವರು. ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಮ್ಮ, ಅವ್ರಿಗೆ ನಾನು ಟೆನ್ಷನ್ ಕೊಟ್ಟೇ ಕೊಡ್ತೀನಿ. ಈ ಮುಂದೆ ನಾನು ನಿನ್ ಪಾರ್ಟಿ. ನಂದು ಯಾವುದು ಪಾರ್ಟಿನೂ ಇಲ್ಲ, ಗುಂಪು ಇಲ್ಲ. ಎಲ್ಲರೂ ಮನೆಯಲ್ಲಿ ನಗ್ನಗ್ತಾ ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಇದಕ್ಕೆ ಪಾರ್ಟಿ ಗುಂಪು ಏನು ಬೇಕಾಗಿಲ್ಲ. ಹಾಗಲ್ಲಮ್ಮ, ಅವಾಗವಾಗ ನಿನ್ನಿಂದ ಅಡ್ವೈಸ್ ತಗೊಂಡು ಉಲ್ಟಾ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಹುಷಾರು ಕಡೆ, ನಿನ್ನ ವೀಕ್ನೆಸ್ ಎಲ್ಲ ಅವಳಿಗೆ ಗೊತ್ತು. ಐ ಡೋಂಟ್ ಕೇರ್. ಅಬ್ಬಬ್ಬಬ್ಬಬ್ಬ, ಅವಳನ್ನ ಓಡಿಸ್ತೀನಿ ಅಂತಿದ್ಯಾ? ಏನೋ ಮಾಡಕ್ ಹೋಗಿ ಏನೋ ಆದಿತ್ತು, ಅವಳನ್ನ ಓಡ್ಸಕ್ ಹೋಗಿ ನೀನ್ ಬಿದ್ದು ಕಾಲ್ ಮುರ್ಕೋಬೇಡ. ನನ್ನ ಹತ್ರ ಒಂದು ವಿಷಯ ಇದೆ, ನೀನ್ ಸಾಥ್ ಕೊಟ್ರೆ ನಿನ್ನ ಹೆಸರನ್ನ ನಾನು ಎಲ್ಲೂ ಹೇಳೋದಿಲ್ಲ. ಏನೇ ಅದು? ಅತ್ತಿಗೆ ತಮ್ಮನ ವಿಷಯ. ಓಹೋ, ಮಲ್ಲಿಕಾರ್ಜುನ್ ಪ್ರಸಾದ್ ವಿಷಯನಾ? ಹೌದಮ್ಮ, ಮಲ್ಲಿಕಾರ್ಜುನ್ ಪ್ರಸಾದ್ ವಿಷಯನೇ. ಈ ವಿಷಯದಲ್ಲಿ ಅತ್ತಿಗೆನ ಚೆನ್ನಾಗಿ ರುಬ್ಬಿಡ್ಬಹುದು. ಆಮೇಲೆ ನಿನ್ಗೆ ಮಲ್ಲಿಕಾರ್ಜುನ್ ಪ್ರಸಾದ್ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಗೊತ್ತಮ್ಮ? ಅಮ್ಮ, ನಿನ್ಗೆ ಮಲ್ಲಿಕಾರ್ಜುನ್ ಪ್ರಸಾದ್ ಎಲ್ಲಿದ್ದಾನೆ ಯಾವ ಊರಲ್ಲಿದ್ದಾನೆ ಅಂತ ಗೊತ್ತಿದ್ರೆ ಪ್ಲೀಸ್ ಹೇಳ್ಬಿಡಮ್ಮ. ಏಯ್, ಹೋಗೆ ಮನೆ ಹಾಳಿ. ನೀನು ಕಾಫಿ ಹಿಡ್ಕೊಂಡು ಬಿ ಪಿ ಮಾತ್ರೆ ಕೊಡ್ತೀನಿ ಅಂತ ಕೇಳಿದಾಗ್ಲೇ ನನಗೆ ಗೊತ್ತಾಯ್ತು ನೀ ಎಂತ ಖತರ್ನಾಕಿದ್ಯಾ ಅಂತ. ಒಂದು ಬಿ ಪಿ ಮಾತ್ರೆ ಕೊಡೋ ಜಾಗಕ್ಕೆ 4 ಮಾತ್ರೆ ಕೊಟ್ಟು ನನ್ನ ಮಲಗಿಸ್ಬಿಡ್ತೀಯ ಅಂತವಳೆ ಇದೆಯಾ ನೀನು? ಆಹಾ, ನನ್ನ ಹತ್ರ ಬಾಯಿ ಬಿಡ್ಸಕ್ ಬಂದಿದ್ಯಾ? ಬಾಯಿ ಬಿಡ್ಸಕ್ಕೆ ಯಾಕಮ್ಮ, ಏನಾಯ್ತು? ಕಪಾಳಕ್ಕೆ ಹಾಕ್ತೀನಿ ನೋಡು, ಅದಕ್ಕೆ ಮುಂಚೆ ಹೊರಟಾಗಿಲ್ಲಿಂದ. ಅಲ್ಲಮ್ಮ, ನನಗೇನ್ ಕೇಳ್ಬಾರ್ ಕೇಳ್ದೆ ಅಂತ. ನನ್ನ ಪಾರ್ಟಿಗೆ ಸೇರ್ತಾಳಂತೆ, ಅದಕ್ಕೆ ನಾನು ರುಬ್ತಾಳಂತೆ. ನಿಜವಾಗ್ಲೂ ಅಮ್ಮ ನಿನ್ನ ತೆಗೆ ಕೈನ, ಮತ್ತೆ ಆಣೆ ಇಡಕ್ ಬಂದಿದ್ದಾಳೆ. ನೀನು ಎರಡು ತಲೆ ಹಾವು ಕಡೆ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಆ ತ್ರಿಶಲಾ ದೇವಿ ತನ್ನ ತಮ್ಮನ ಬಗ್ಗೆ ತಿಳ್ಕೊಳಕ್ಕೆ ನಿನ್ನ ಇಲ್ಲಿ ಛೂ ಬಿಟ್ಟಿದ್ದಾಳೆ, ನೀನ್ ಬಂದು ನನ್ನ ಎದುರು ನಿಂತ್ಕೊಂಡು ನಾಟಕ ಆಡ್ತಾ ಇದೀಯಾ? ನಿಜವಾಗ್ಲೂ ಇಲ್ಲ ಅಮ್ಮ, ನಾನ್ ನಾಟಕ ಆಡ್ತಾ ಇಲ್ಲ. ಸಾಕು ಸುಮ್ನಿರೆ, ನೀನ್ ಎಂತವಳು ಅಂತ ನನಗ್ ಗೊತ್ತಿಲ್ವಾ? ಈಗಿಂದ ನೋಡ್ತಾ ಇದ್ದೀನಿ ನಿನ್ನ, ಚಿಕ್ಕವಳಿದ್ದಾಗಿಂದನೂ ನೋಡ್ತಾನೆ ಇದ್ದೀನಿ. ಆ ತ್ರಿಶಲಾ ದೇವಿ ತನ್ನ ತಮ್ಮನ ಬಗ್ಗೆ ಕೇಳೋದಕ್ಕಂತ ನನ್ನ ಹತ್ರ ಬಂದ್ಲು, ನನ್ನಿಂದೇನು ವಿಷಯ ತಿಳಿಲಿಲ್ವಲ್ಲ, ಅದಕ್ಕೆ ನಿನ್ನ ಇಲ್ಲಿ ಕಳಿಸಿದ್ಲು. ನೀವೆಲ್ಲ ಸೇರ್ಕೊಂಡು ನನ್ನನ್ನೇ ದಡ್ಡಿ ಅಂತ ತಿಳ್ಕೊಂಡು ಬಿಟ್ಟಿದ್ದೀರಾ? ಬಲೇದಾರಪ್ಪ ಅದಕ್ಕೆ. ಏನಮ್ಮ ಈ ವಿಚಾರ ಅದಕ್ಕೆ ನಿಮ್ಮ ಹತ್ರ ಕೇಳಿದ್ರ? ಏನ್ ವಿಚಿತ್ರಣಪ್ಪ ಇದೆಲ್ಲ. ಒಬ್ಬನ್ನ ಮಟ್ಟ ಹಾಕಕ್ ಸಾಧ್ಯ ಆಗ್ಬೇಕಾದ್ರೆ ಮನಸ್ಸಲ್ಲಿ ನೇರವಂತಿಕೆ ಇರಬೇಕು. ನಿನ್ನಂತ ಪಕ್ಷಾಂತರಿಗಳ ಕೈಯಲ್ಲಿ ಆಗದಿಲ್ಲ. ನೀನ್ ಯಾವತ್ತಿದ್ರು ಆ ತ್ರಿಶಲಾ ದೇವಿ ದಾಸಿನೇ. ನೀನ್ ಏನಪ್ಪ ಇದು, ನಾನ್ ಏನೇ ಪ್ಲಾನ್ ಮಾಡಿದ್ರು ರಿವರ್ಸ್ ಹೊಡಿತಾ ಇದೆಯಲ್ಲ. Thank you.
ನೀರಿನ ಜೊತೆ ಬೆಲ್ಲನೂ ಒಳಗೋಗ್ಲಿ. ಒಂದೊಂದ್ಸಲ ಬಾಡಿಲಿ ಶುಗರ್ ಲೆವೆಲ್ ಕಮ್ಮಿ ಆದಾಗ ಈ ಥರ ಆಗತ್ತೆ. ಆ ಸಂಕಟನ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ತಗೊಳ್ಳಿ ನೇತ್ರವರೆ. ಯಾಕೋ ಗೊತ್ತಲ್ಲ ಸರ್, ನಂಗೆ ಅಮ್ಮ ತುಂಬಾ ನೆನಪಾಗ್ತದಾಳೆ. ಅಮ್ಮನ್ನ ನೋಡ್ಬೇಕು ಅನಿಸ್ತದೆ. ನಂಗೆ ಯಾವತ್ತೂ ಈ ತರ ಆಗಿರ್ಲಿಲ್ಲ ಸರ್. ತುಂಬಾನೇ ಸಂಕಟ ಆಗ್ತದೆ, ನಾನು ಅಮ್ಮನ್ನ ನೋಡ್ಬೇಕು. ಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸಿದ್ಧ ಸುರಾಸುರ ವಂದಿತಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಕನಕ ಮಹಾಮಣಿ ಭೂಷಿತಲಿಂಗಂ ಮಣಿಪತಿವೇ